ಕೊರೋನಾ ಸಂಕಷ್ಟದ ನಡುವೆ ಬ್ಯಾಂಕ್ನಿಂದ ರೈತರಿಗೆ ನೋಟಿಸ್. ಸಾಲ ಮರುಪಾವತಿ ಮಾಡುವಂತೆ ಮನೆಗೆ ಬಂದು ನೋಟಿಸ್ ನೀಡಲಾಗಿದೆ. ಹಾಸನದ ಚನ್ನರಾಯಪಟ್ಟಣ ಕೆನರಾ ಬ್ಯಾಂಕ್ನಿಂದ ನೋಟಿಸ್ ಬಂದಿದೆಯಂತೆ. ಕೊರೋನಾ ಸಂಕಷ್ಟದ ನಡುವೆ ಈಗ ಬ್ಯಾಂಕ್ನಿಂದ ರೈತರಿಗೆ ನೋಟಿಸ್. ಮತ್ತೊಂದು ಸಂಕಷ್ಟ ಇದು. ಸಾಲ ಮರುಪಾವತಿ ಮಾಡಬೇಕು ಅಂತ ಮನೆಗೆ ಬಂದಿದೆ ನೋಟಿಸ್. ಹಾಸನದ ಚನ್ನರಾಯಪಟ್ಟಣ ಕೆನರಾ ಬ್ಯಾಂಕ್ನಿಂದ ನೋಟಿಸ್ ಬಂದಿದೆ. ತಾಲೂಕಿನ ಸುಮಾರು 50ಕ್ಕೂ ಹೆಚ್ಚು ಜನರಿಗೆ ನೋಟಿಸ್. ಕೊರೋನಾ ಸಂಕಷ್ಟದಿಂದ ವ್ಯಾಪಾರ ಕೂಲಿ ಇಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಬೆಳೆದ ಬೆಳೆಗೆ ಬೆಲೆ ಸಿಕ್ಕಾ ಇಲ್ಲ. ಸಾಲ ಮನ್ನಾ ಮಾಡಿ ಅಂತ ರೈತರು ಅಳಲ್ ತೊಡ್ಕೋತಾ ಇದ್ದಾರೆ. ಬ್ಯಾಂಕ್ಗಳಿಗೆ ನೋಟಿಸ್ ನೀಡಿ, ಕಿರುಕುಳ ನೀಡದಂತೆ ಎಚ್ಚರಿಕೆ ನೀಡಿ. ನನ್ನ ಮಗ ಸಾಲದಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಆತ್ಮಹತ್ಯೆಗೆ ಶರಣಾದ ಮಗನ ಸಾಲಕ್ಕೆ ವೃದ್ಧ ತಂದೆ ತಾಯಿಗೆ ಈಗ ನೋಟಿಸ್ ನೀಡಲಾಗಿದೆ. ಚನ್ನರಾಯಪಟ್ಟಣದ ಹಲವು ರೈತರ ಅಳಲಿದು. ತಾಲೂಕಿನ ಸುಮಾರು 50ಕ್ಕೂ ಹೆಚ್ಚು ಜನರಿಗೆ ಬ್ಯಾಂಕ್ನಿಂದ ನೋಟಿಸ್ ಬಂದಿದೆಯಂತೆ, ಸಾಲ ಮರುಪಾವತಿ ಮಾಡಬೇಕು ಅಂತ. ಎಷ್ಟು ಎಕರೆ ಜಮೀನು ಐತ್ರಿ? ಒಂದು ಎಕರೆ ತೋಟಿಲ್ಲ ಗೀಟಿಲ್ಲ, ಕೂಲಿ ಮಾಡ್ಬೇಕು ನಾವು. ಎಲ್ಲಿಂದ ಕಟ್ಟಣ? ಅರ್ಧ ಕಟ್ಟಿದೀವಿ, ಎಲ್ಲ ಒಂದು ಸ್ವಲ್ಪ ಐತೆ. ಅದಕ್ಕೆ ಇವ್ರು ಬಡ್ಡಿ ಪಡ್ಡಿ ಸೇರ್ಸ್ಕೊಂಡು ಸೇರ್ಸ್ಕೊಂಡು ಹೋಗಿ 80,000 ಮಾಡ್ಯಾರ. ಎಲ್ಲಿಂದ ಕಟ್ಟಣ ನಾವು? ಆಗಲ್ಲ ನಮಗೆ ಕಟ್ಟಕ್ಕೆ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ನಮ್ಮ ಬಡವರನ್ನ ಸ್ವಲ್ಪ ನೋಡಿ. ರೈತರ ಸಾಲ ಏನಿದೆ ಅದನ್ನ ಮನ್ನಾ ಮಾಡಬೇಕು ಅಂತ ನಾವು ಇದ್ರ ಮುಖಾಂತರ ನಾವು ಘೋಷಣೆ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡೋಕ್ಕೂ ನಾವು ರೆಡಿ ಇದೀವಿ. ದಯಮಾಡಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಏನಿದು ಚನ್ನರಾಯಪಟ್ಟಣದಲ್ಲಿ ರೈತರ ಅಳಲು? ಎಷ್ಟು ಜನ ರೈತರಿಗೆ ನೋಟಿಸ್ ಬಂದಿದೆಯಂತೆ? ಆ ನೋಟಿಸ್ ನಲ್ಲಿ ಏನ್ ಹೇಳಲಾಗಿದೆ? ಅವಿಣ, ಚಂದ್ರಾಯಪಟ್ಟಣದ ಕೆನರಾ ಬ್ಯಾಂಕ್ ನಿಂದ ನೋಟಿಸ್ ಅನ್ನು ನೀಡಲಾಗಿದೆ. ಸುಮಾರು 50ಕ್ಕೂ ಹೆಚ್ಚು ರೈತರಿಗೆ ಬ್ಯಾಂಕ್ ನೋಟಿಸ್ ಅನ್ನು ನೀಡಿರುವಂತಹದ್ದು. 35,000 ಹಿಡಿದು ಲಕ್ಷಾಂತರ ರೂಪಾಯಿ ಸಾಲ ಮಾಡಿದಂತ ಹಲವು ರೈತರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ನೋಟಿಸ್ ನಲ್ಲಿ ಶೀಘ್ರ ಹಣ ಪಾವತಿ ಮಾಡುವಂತೆ, ಇಲ್ಲ ಅಂದ್ರೆ ಬಡ್ಡಿ ಸೇರಿಸಿ ಕೊಡಬೇಕಾಗುತ್ತೆ ಅನ್ನುವಂತಹ ಒಂದು ಉಲ್ಲೇಖವನ್ನ ಬ್ಯಾಂಕ್ ನಿಂದ ಮ್ಯಾನೇಜರ್ ಮಾಡಿರುವಂತಹದ್ದು. ಕೊರೋನಾ ಸಂಕಷ್ಟ ಕಾಲದಲ್ಲಿ ಈಗಾಗಲೇ ದುಡಿಮೆ ಇಲ್ಲ, ಜೊತೆಗೆ ಬೆಳೆದಂತ ಬೆಳೆಗಳು ಸಹ ಸಿಗ್ತಾ ಇಲ್ಲ, ಸಂಕಷ್ಟದಲ್ಲಿ ರೈತರಿದ್ದೇವೆ. ಇಂತಹ ಸಂದರ್ಭದಲ್ಲಿ ಸಾಲ ಮರುಪಾವತಿ ಮಾಡ್ಲಿಕ್ಕೆ ಕಷ್ಟ ಆಗಿದೆ, ಒಂದಷ್ಟು ಕಾಲಾವಕಾಶ ಕೊಡಬೇಕು ಅನ್ನುವಂತಹದ್ದು ರೈತರ ಅಳಲಾಗಿದೆ. ಒಂದು ಕಡೆ ಕೊರೋನಾದಿಂದಾಗಿ ಜನದ ಕರ್ಫ್ಯೂ ಇದೆ, ಇಂತಹ ಸಂದರ್ಭದಲ್ಲಿ ಹೊರಗಡೆ ಹೋಗಿ ದುಡಿಲಿಕ್ಕೂ ಆಗ್ತಾ ಇಲ್ಲ, ಜೊತೆಗೆ ಬೆಳೆಯೂ ಸಹ ಕೈಗೆ ಸರಿಯಾದ ರೀತಿ ಸಿಕ್ಕಿಲ್ಲ. ಹೀಗಾಗಿ ನಮಗೆ ಹಣವಿಲ್ಲದೆ ಬ್ಯಾಂಕಿಗೆ ಕಟ್ಟಲಿಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಕಾಲಾವಕಾಶವನ್ನು ಕೊಡಬೇಕು ಅನ್ನುವಂತಹದ್ದು, ಜೊತೆಗೆ ನೋಟಿಸ್ ಅನ್ನ ನೀಡುವ ಮೂಲಕ ನಮಗೆ ತೊಂದರೆಯನ್ನ ಬ್ಯಾಂಕ್ನವರು ಕೊಡ್ತಾ ಇದ್ದಾರೆ ಅನ್ನುವಂತಹದ್ದು ರೈತರ ಅಳಲಾಗಿರುವಂತಹದ್ದು. ವೀಣಾ, ಎಸ್, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗಾಗಿ. ಕೊರೋನಾ ಸಂಕಷ್ಟದ ನಡುವೆನೆ ಈಗ ಬ್ಯಾಂಕ್ನಿಂದ ರೈತರಿಗೆ ನೋಟಿಸ್ ಹೋಗಿದೆಯಂತೆ. ಹಾಸನದ ಚನ್ನರಾಯಪಟ್ಟಣದ 50ಕ್ಕೂ ಹೆಚ್ಚು ರೈತರಿಗೆ ಸಾಲ ಮರುಪಾವತಿ ಮಾಡಿ ಅಂತ ಮನೆಗೆ ನೋಟಿಸ್ ಬಂದಿದೆ. ಈಗಾಗಲೇ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ರೈತರು. ಕೊರೋನಾ ಸಂಕಷ್ಟ ಒಂದು ಕಡೆ, ಮತ್ತೊಂದು ಕಡೆ ವ್ಯಾಪಾರ ಕೂಲಿ ಇಲ್ಲದೆ ರೈತರು ಪರದಾಡ್ತಾ ಇದ್ದಾರೆ. ಬೆಳೆದ ಬೆಳೆಗೆ ಸರಿಯಾದಂತಹ ಬೆಲೆ ಸಿಗ್ತಾ ಇಲ್ಲ. ಸಾಲ ಮಾಡಿ ಕೈ ಸುಟ್ಕೊಂಡಿದ್ದಾರೆ ರೈತರು. ಇಂಥದರ ನಡುವೆ ಬ್ಯಾಂಕ್ನಿಂದ ಬೇರೆ ನೋಟಿಸ್. ಬ್ಯಾಂಕ್ ನೋಟಿಸ್ಗೆ ಈಗ ಹೈರಾಣಾಗಿದ್ದಾರೆ ರೈತರು. ನನ್ನ ಮಗ ಸಾಲದಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಈಗ ಆತ್ಮಹತ್ಯೆಗೆ ಶರಣಾದ ಮಗನ ಸಾಲಕ್ಕೋಸ್ಕರ ವೃದ್ಧ ತಂದೆ ತಾಯಿಗೆ ನೋಟಿಸ್ ಹೋಗಿದೆಯಾ? ಚನ್ನರಾಯಪಟ್ಟಣದ ಹಲವು ರೈತರ ಅಳಲಿದು. ಮನೆಗೆ ಬಂದು ನೋಟಿಸ್ ಕೊಟ್ಟು ಹೋಗಿದ್ದಾರೆ ಬ್ಯಾಂಕ್ ಸಿಬ್ಬಂದಿ ಅಂತ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಬ್ಯಾಂಕ್ ನಿಂದ ರೈತರಿಗೆ ಬಂದಂತಹ ನೋಟಿಸ್ ಒಂದು ಕಡೆ, ಮತ್ತೊಂದು ಕಡೆ ರೈತರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇರೋದು ಮತ್ತೊಂದು ಕಡೆ. ಕೊರೋನಾ ಸಂಕಷ್ಟ ಇದೆ, ಅದರಿಂದ ಹೇಗಪ್ಪ ಪಾರಾಗೋದು ಅಂತ ಅನ್ಕೊಂಡ್ರೆ ಈಗ ಮತ್ತೊಂದು ದೊಡ್ಡ ಸಮಸ್ಯೆ ಬ್ಯಾಂಕ್ ನಿಂದ ಬಂದಿರುವ ನೋಟಿಸ್ ಅಂತ ಹೇಳ್ತಿದ್ದಾರೆ. ಹೋರಾಟ ಮಾಡೋಕ್ಕೂ ನಾವು ರೆಡಿ ಇದ್ದೀವಿ. ದಯಮಾಡಿ ಮುಖ್ಯಮಂತ್ರಿಗಳನ್ನು
ಮುಖ್ಯಮಂತ್ರಿಗಳು ಬಗ್ಗೆ ಗಮನ ಹರಿಸಲಿ ದಯವಿಟ್ಟು ನಮ್ಮ ಕಷ್ಟವನ್ನ ಆಲಿಸಿ ಅಂತ ಅಳಲು ತೋಡ್ಕೋತಾ ಇದ್ದಾರೆ ಚನ್ನಪಟ್ಟಣ ಚನ್ನರಾಯಪಟ್ಟಣ ರೈತರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್